ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ ನ ಇವತ್ತಿನ ಒಂದು ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತಿನ ಒಂದು ವಿಶೇಷ ಚರ್ಚೆ ಏನಪ್ಪ ಅಂತ ಅಂತಂತಂದರೆ, ಶ್ರೀ ರಾಮಲಿಂಗೇಶ್ವರ ಸೊಸೈಟಿ ಅಂದರೆ ಎಜುಕೇಷನ್ ಒಂದು ಸೊಸೈಟಿ, ಅದು ಕಲ್ಲೊಳ್ಳಿಯಲ್ಲಿ ಬರುತ್ತೆ. ಅದು ಕೂಡ ಇವಾಗ ಮೂಡಲಗಿ ತಾಲೂಕಾಗಿ ವಿಭಾಗವಾಗಿ ಗೋಕಾಕ್ನಿಂದ ಸ್ವಲ್ಪ ಇದನ್ನಾಗೈತೆ, ದೂರ ಆಗೈತೆ. ಬಟ್ ಇವಾಗ ಅದು ಮೂಡಲಗಿ ತಾಲೂಕಿನಲ್ಲಿ ಬರುವಂತಹ ಒಂದು ಗ್ರಾಮ. ಸೊ ಈ ಗ್ರಾಮದಲ್ಲಿ ಒಂದು ಉದ್ಯೋಗ ಮೇಳ ನಡೆಯುತ್ತೆ, ಅದು ಕೂಡ ದೊಡ್ಡ ಪ್ರಮಾಣದ ಉದ್ಯೋಗ ಮೇಳ. ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು, ಮಹೇಂದ್ರ, ಟೊಯೋಟೋ ಅಂತಹ ಕಂಪ್ನಿಗಳು ಬಂದು ಅಲ್ಲಿ ಉದ್ಯೋಗ ಅಂದರೆ ಉದ್ಯೋಗಗಳ ಅಪಾರ್ಚುನಿಟಿ ತೆಗಿತಾ ಇದೆ. ಒಂದು ಒಳ್ಳೆಯ ಬೆಳವಣಿಗೆ ಇದು. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತ ಅಂತಂದರೆ, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಗೋಕಾಕ್ನಲ್ಲಿ ಕೂಡ ಇವೆ, ಪ್ರಯತ್ನಗಳು ಪಟ್ಟಿದ್ದಾರೆ, ಬಟ್ ಆದರೂ ಕೂಡ ಇಷ್ಟೊಂದು ಯಶಸ್ವಿಯಾಗಿ ಮುಂದುವರೆದಿಲ್ಲ. ಶ್ರೀ ರಾಮಲಿಂಗೇಶ್ವರ ಸೊಸೈಟಿ ಅಂದರೆ ಎಜುಕೇಷನಲ್ ಸೊಸೈಟಿ ಇದ್ದಂತಹದ್ದು ದೊಡ್ಡ ಪ್ರಮಾಣದಲ್ಲಿ ಒಂದೇನೋ ಬೆಳವಣಿಗೆ ಮಾಡ್ತಾ ಇದೆ, ಡಿಸ್ಟೆನ್ಸ್ ಎಜುಕೇಷನನ್ನು ತಗೊಂಡು ಬರ್ತಾ ಇದೆ. ಸೊ ನಿನ್ನೆ ಈ ಫಂಕ್ಷನ್ಗೆ ನಮ್ಮ ಸಹೋದ್ಯೋಗಿ ಆದಂತಹ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಎಂ ಐ ಜೋತಾವರ್ ಸಾಹೇಬರು ಕೂಡ ಹೋಗಿದ್ರು. ಸೊ ಅಲ್ಲಿ ಏನು ನಡೀತು, ಏನಿಲ್ಲ, ಉದ್ಯೋಗ ಮೇಳದಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಹುಡುಗರಿಗೆ, ಏನದು ಸುದ್ದಿ, ಎಲ್ಲ ಒಂದು ಏನಂತೀರ ನೀವು, ವಿಶ್ಲೇಷಿತವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಹೇ ಸೀತಾರಾಮ್ ಬಯಸ್ತಾ ಇದೆ. ಸೊ ಅದಕ್ಕೇ ಸರ್, ಮೊದಲಿಗೆ ತಮಗೆ ಸ್ವಾಗತ. ನಿನ್ನೆ ನೀವು ಉದ್ಯೋಗ ಮೇಳಕ್ಕೆ ಹೋಗಿದ್ರಿ, ದೊಡ್ಡ ಫಂಕ್ಷನ್ ಆಯ್ತಲ್ಲಿ. ಸೊ ನಿಮ್ಮ ಅನುಭವ ಹೇಗಿತ್ತಲ್ಲಿ? ನಿಜವಾಗಿಯೂ ಒಂದು ಈಗಷ್ಟೇ ಪಟ್ಟಣ ಪಂಚಾಯತ್ ಆಗಿದೆ ಕಲ್ಲೂಳಿ ಗ್ರಾಮನೇ, ಅದು ಗ್ರಾಮ ವಾತಾವರಣ, ಅನೇಕ ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬಂದಿದ್ದರು. ಸ್ವತಃ ಕಾಲೇಜದ ವಿದ್ಯಾರ್ಥಿಗಳು ಇದ್ದರು, ಪ್ರಥಮ ದರ್ಜೆ ಕಾಲೇಜು, ಒಳ್ಳೆಯ ಕಾಲೇಜ್ ನಡೆಸ್ತಾ ಇದ್ದಾರೆ. ನಿಜವಾಗಿ ಆ ಭಾಗದ ಜನರಿಗೆ ಕಲ್ಲೂಳಿ ಸುತ್ತಮುತ್ತ ಅಥವಾ ಇನ್ನೂ ದೂರದ ಬಂದಿದ್ರಲ್ಲ, ಇಲ್ಲಿ ಉದ್ಯೋಗ ಮೇಳ ಮಾಡ್ತಾರಪ್ಪ ಅಂತಂದ್ರೆ ಅದು ಸಣ್ಣ ಘಟನೆ ಅಲ್ಲ. ನಿಜವಾಗಿ ಅವರು 1,000 ಮೇಲ್ಪಟ್ಟ ಅಲ್ಲಿ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಬರಬಹುದು ಅಂತ ಲೆಕ್ಕ ಹಾಕಿದ್ರು. ಬಟ್ ಮಳೆಯಿಂದಾಗಿ ಒಂದಿಷ್ಟು ಕಡಿಮೆ ಆಗಿದ್ರು. ಬಟ್ 600-700 ಜನ ಅಥವಾ 700 ಜನ ಅಲ್ಲಿ ಕೂಡಿದ್ರು, 700 ಜನ ವಿದ್ಯಾರ್ಥಿಗಳು ಬಂದಿದ್ರು, ಅಭ್ಯರ್ಥಿಗಳು ಬಂದಿದ್ರು ಬೇರೆ ಬೇರೆ ಕಡೆಯಿಂದ. ಇವತ್ತಂದ್ರೆ ನಿಮಗೆ ಗೊತ್ತದೆ, ವಿಶೇಷವಾಗಿ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಎಷ್ಟು ದೀರ್ಘದ, ಯಾವ ಪ್ರಮಾಣದಲ್ಲಿದೆ. ಆ ನೆಲೆಯಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಉದ್ಯೋಗ ಮೇಳ ಮಾಡಿದ್ದ ಭಾಳಷ್ಟು ಜನರಿಗೆ ಒಂದರಿಂದ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಬಂದಿತ್ತು. ಜೊತೆಗೆ ಇನ್ನೊಂದನ್ನು ಸಾಹಸ ಮಾಡಿದ್ದಾರೆ ಈ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆದವರು. ಏನಪ್ಪ ಅಂತಂದ್ರೆ ಅಲ್ಲಿ ಹಳ್ಳಿಗಾಡು ಜನರಿಗೆ MA, MCOM, MSc ಮಾಸ್ಟರ್ ಡಿಗ್ರಿಗಳನ್ನು ಪಡ್ಕೊಳ್ಳುವಂಥದ್ದು ಮೈಸೂರು ಯೂನಿವರ್ಸಿಟಿ ಜೊತೆಗೆ ಸಂಲಗ್ನ ಮಾಡಿಕೊಂಡು ಅಲ್ಲಿ ತಮ್ಮ ಒಂದು ದೊಡ್ಡ ಪ್ರಯೋಗ ಮಾಡ್ತಾ ಇದ್ದಾರೆ, ಕೊಲಾಬರೇಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಆಗಬೇಕಾಗುತ್ತೆ, ಯಾಕೆ ಮೊದಲು ಶಿಕ್ಷಣ ಆಮೇಲೆ ಉದ್ಯೋಗ. ಬಟ್ ಉದ್ಯೋಗವೂ ಬೇಕಿಲ್ಲ ಅಂತಲ್ಲ, ಅದು ಶಿಕ್ಷಣ ಇಲ್ಲಿ ಶಿಕ್ಷಣ ಪಡೆದುಕೊಂಡ ತಕ್ಷಣ ಉದ್ಯೋಗದ ಕೊರತೆ ಇಲ್ಲಪ್ಪ ಅಂತ ಹೇಳಿ ತೋರಿಸ್ಕೊಡ್ತಿದ್ದಾರೆ. ಹಾಂ, ಅಟ್ಲೀಸ್ಟ್ ನಾವು ಕಲ್ತಿದ್ರೆ ಮುಂದೆ ಏನೋ ಉದ್ಯೋಗದ ಬಗ್ಗೆ ಉದ್ಯೋಗ ಏನೋ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಒಂದು ದೊಡ್ಡ ಪ್ರಯತ್ನ ಅಂದ್ರೆ, ಆಲ್ಮೋಸ್ಟ್ ಆಲ್ ನಾವು ಉದ್ಯೋಗ ಮೇಳಗಳನ್ನ ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತಾ ಇರ್ತೀವಿ. ಅಂದ್ರೆ ಧಾರವಾಡ ಆಯ್ತು, ಬೆಂಗಳೂರು ಆಯ್ತು, ಹುಬ್ಳಿ, ಕಲಬುರಗಿ ಅಲ್ವಾ, ದಾವಣಗೆರೆ. ಸೊ ಇಂಥಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ. ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಆಲ್ ಗೋಕಾಕ್ನಲ್ಲಿ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಂತಹ ಇದನ್ನಾಗಿಲ್ಲ, ಉದ್ಯೋಗ ಮೇಳಗಳಾಗಿಲ್ಲ. ಸೊ ಇದು ಒಂದು ಏನಿಲ್ಲಪ್ಪ ಅಂತ ನಿಜವಾಗಿಯೂ ಆ ಸಂಸ್ಥೆಯ ಅಧ್ಯಕ್ಷರು ಕ್ರಿಯಾಶೀಲರಿದ್ದಾರೆ, ಭಾಳಷ್ಟು ಬಸವಗೌಡ ಪಾಟೀಲ್ ಅಂತೇಳೆ ಒಳ್ಳೆ ಕ್ರಿಯಾಶೀಲರಿದ್ದಾರೆ. ಏನಾದರೂ ಮಾಡಬೇಕು ಅನ್ನೋ ತತ್ವಕ್ಕಿದವರಲ್ಲ, ಹಳ್ಳಿ ಜನರಿಗೆ ತಾವು ಬೆಳೆದಂತ ಏರಿಯಾದಲ್ಲೇ ತಮ್ಮ ಜನಕ್ಕೆ ಅಲ್ಲಿ ಬಿದ್ದಂತ ಬಡ ಜನರಿಗೆ ಅನುಕೂಲ ಆಗಿದೆ ಅಂತ ಒಂದು ದಿಶೆಯಲ್ಲೇ ಒಂದು ಸ್ಕೂಲ್ ಶುರು ಮಾಡಿ, ಕಾಲೇಜ್ ಮಾಡಿ, ಇವತ್ತೊಂದು ಪ್ರಥಮ ದರ್ಜೆ ಇರ್ತಂತ ಅದ್ರ ಮೂಲಕ ಇವತ್ತು MA, MCOM ಮಾಡುವಂತ ಮೈಸೂರು ಯೂನಿವರ್ಸಿಟಿ ಜೊತೆಗೆ ಓಪನ್ ಯೂನಿವರ್ಸಿಟಿಯೊಂದಿಗೆ ಟೈಪ್ ಮಾಡಿಕೊಂಡು ಅವೆಲ್ಲನೂ ಮಾಡುವಂತ ದಿಶೆಯಲ್ಲಿ ಹೊರಟಿದ್ದನ್ನು ನೋಡಿದಾಗ ಆ ಸಂಸ್ಥೆ ಅಧ್ಯಕ್ಷರು ಮತ್ತು ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ಕ್ರಿಯಾಶೀಲ ಅದರ ಕಾರ್ಯದರ್ಶಿ ಹೌದು, ಅದು ಪ್ರಿನ್ಸಿಪಾಲರು ಹೌದು, ನಮ್ಮ ಹನಗಂಡಿ ಸುರೇಶ್ ಹನಗಂಡಿ ಅವರು, ಡಾಕ್ಟರ್ ಸುರೇಶ್ ಹನಗಂಡಿ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಉಳಿದವರು ಸಹಿತ ಅಲ್ಲಿ ಸ್ಟಾಫು ಸಹಿತ ಭಾಳ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಉಳಿದ ಕಡೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಸಂಸ್ಥೆಗಳೆಲ್ಲ ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ, ಪಾಪ ಅಲ್ಲಿ ವರ್ಕ್ ಮಾಡುತ್ತಿರುವಂತ ಟೀಚರ್ಗಳಿಗೆ ಆಗಲಿ, ಪ್ರೊಫೆಸರ್ಗಳಿಗೆ ಆಗಲಿ, ಅಲ್ಲಿ ಎಂಥ ಯಾವುದು ಅಬ್ಜೆಕ್ಷನ್ ಕಾಣಲಿಲ್ಲ ನನಗಲ್ಲೇ. ಯಾಕಂದರೆ ಎಲ್ಲರಿಗೂ ಖುಷಿ ಇದ್ದರು, ಇರ್ಬೋದು ಕೆಲವೊಮ್ಮೆ ಸಮಟೈಮ್ಸ್ ತಪ್ಪಾಗಿರ್ಬೋದು ಏನಿಲ್ಲ ಅಂತ ಹೇಳೋದಿಲ್ಲ. ಬಟ್ ಇನ್ನೂ ಸಂಸ್ಥೆಗಳಾಗಿ ನೋಡಿದಾಗ ಅಲ್ಲಿ ಅವ್ರು ದುಡಿತಿರುವಂಥವ್ರು ಪೇಮೆಂಟ್ ಮಾಡೋದನ್ನು ನೋಡಿದಾಗ ನನಗೆ ಖುಷಿ ಅನಿಸ್ತದೆ. ಸಾಮಾನ್ಯ ಶಿಕ್ಷಣ ಸಂಸ್ಥೆ ಬದಲಾಗಿ ಯಾಕಪ್ಪ ಅಂತಂದ್ರೆ ಇವತ್ತಿಂಥ ಸಂಸ್ಥೆಗಳು ಅದಾವನಪ್ಪ ಅಂತ
ಆದಷ್ಟು ಯಾಕಂದ್ರೆ ಯಾಕೆ ಮಾತು ಕೇಳ್ತಿದ್ದೀನಿ ಅಂತಂತಂದ್ರೆ ಸಂತೋಷ್ ನಾವಲ್ಗೆ ಅವ್ರು ಬಂದಿದ್ದಾರಲ್ಲಿ ಅಂದ್ರೆ ಏನಂತಾರ ನೀವು ಬೆಳಗಾವಿ ಉದ್ಯೋಗ ವಿನಿಮಯ ಕೇಂದ್ರದ ಇವರವರು ಅಧಿಕಾರಿಯವರು ವಿಭಾಗ ಅಧಿಕಾರಿ ಸೊ ಅವ್ರು ಕೂಡ ಬಂದಿದ್ರಲ್ಲಿ ಅವರು ಹೇಗೆ ಬಂದಿದ್ರಪ್ಪ ಅಂದ್ರೆ ಅವ್ರಿಗೆ ಹೇಳಿರ್ಲಿಲ್ಲ ಅವ್ರಿಗೆ ಇನ್ನೊಬ್ಬರಿಗೆ ಕೇಳ್ಕೊಳ್ಳೋ ಅವ್ರು ಬಂದಿದ್ರಲ್ಲ ಅಲ್ಲಿ ಬಹಳ ಗಮನಿಸಬೇಕಾದ ವಿಷಯಪ್ಪ ಅಂದ್ರೆ ಹಳ್ಳಿ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಶಾರ್ಟ್ ಪೀರಿಯಡ್ದಲ್ಲಿ ಮಾಡಿದ್ದಾರೆ ಇದನ್ನ ಅಂದಾಗ ಅವ್ರಿಗೆ ಗೊತ್ತಿರಲಿಲ್ಲ ಮತ್ತೊಬ್ರು ಯಾರು ಕೇಳ್ಕೊಂಡು ಬಂದ್ರೆ ನನ್ನ ಮುಂದೆ ಮಾತಾಡ್ತಾ ಹೇಳಿದ್ರು ಅವರು ನಮ್ಮ ನವರಿಗೆ ಅವರು ಶಿಕ್ಷಣ ಉದ್ಯೋಗ ವಿನಿಮಯ ಕೊಡುತ್ತಿರುವಂತಹ ವ್ಯಕ್ತಿ ಅದ್ರ ಜೊತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲೇ ಬಂದಂತ ಕಂಪನಿಗಳು ಸಣ್ಣವಲ್ಲ ಟೊಯೋಟ ಮುಂದಯ ಟಾಟಾ ಎಲೆಕ್ಟ್ರಿಕಲ್ ಕಂಪನಿ ಮತ್ತು ಕೋಕೋ ಜಪನೀಸ್ MNC ಹೌದು ಇಂಥವೆಲ್ಲ ಅಲ್ಲಿ ಬಂದಿದ್ದು ಬಂದು ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ತಾವು ಏನು ಕೊಡ್ತೀವಿ ಎಂಥ ಉದ್ಯೋಗ ಕೊಡ್ತೀವಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ರು ಅವ್ರ ಹೆಸರು ಅವ್ರ ಇದು ಅಂದ್ರೆ ನಾಳೆ ಬೇಕಾದ್ರೆ ತೊಗೊಳ್ಬೋದೇನು ಅಂತೇಳಿ ಅನೇಕ ಮಕ್ಕಳು ತಮ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸ್ತಾ ಇದ್ರು ಹೀಗಾಗಿ ನಿನ್ನೆ ಭಾಳ ಒಂದು ಒಳ್ಳೆ ಅಚ್ಚುಕಟ್ಟಿನ ವ್ಯವಹಾರ ಆಗಿತ್ತು ಮತ್ತು ಖುಷಿ ಪಡೋದಂದ್ರೆ ಅಟ್ಲೀಸ್ಟ್ ಒಂದು ಸಂಸ್ಥೆ ಇದ್ದಿದ್ದು ಈ ಕೆಲಸ ಮಾಡ್ಲಿಕ್ಕೆ ಉದ್ಯೋಗ ಹುಡುಕೊಳ್ಳೋದು ಜೊತೆ ಶಿಕ್ಷಣ ಕೊಡೋದು ಮತ್ತು ಎಷ್ಟೋ ಹೆಣ್ಮಕ್ಳು ಆ ಸ್ಕೂಲ್ದಲ್ಲಿ ಭಾಳ ಸಂತೋಷ ಪಡೋ ವಿಷಯ ಏನಪ್ಪ ಅಂತಂದ್ರೆ ಸುತ್ತಮುತ್ತಲಿನಂಥ ಮಕ್ಕಳಿಗಾಗಿನ ಅವ್ರ ಸ್ಕೂಲ್ ಇನ್ಸ್ಟಿಟ್ಯೂಟ್ದವರು ಒಂದು ಗಾಡಿ ಮಾಡಿಬಿಟ್ಟಿದ್ದಾರೆ ಹೆಣ್ಮಕ್ಳು ಹೋಗಿ ಸರಿಯಾಗಿ ಅವ್ರ ಮನೆಗೆ ಹೋಗಿ ಮುಟ್ಲಿ ಅನ್ನುವಂಥದ್ದು ಇವೆಲ್ಲ ಒಂದು ಸಾಮಾಜಿಕ ಕಳಕಳಿಯನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲೇ ಅದರಲ್ಲೂ ಬಸವೇಗೌಡರು ಮೂಲತಃ ಜನತಾದಳದವರು ರಾಮಕೃಷ್ಣ ಹೆಗಡೆ ಅವರ ಸಮೀಪದವರು ಅವರು ಜೊತೆಗೆ ಅವ್ರಿಗೆ ಹೆಂಗಿದ್ದಂಥ ಹನಗಂಡಿ ಅವರು ಅಲ್ಲಿ ವಾತಾವರಣ ಚೇಂಜ್ ಮಾಡಿದ್ದಾರೆ ಕಲ್ಲೂಳಿಯಲ್ಲಿ ಕಲ್ಲೂಳಿಯಲ್ಲಿ ಯಾವುದಪ್ಪ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ತುಂಬ ಕೇವಲ ಮಾಡಿಬಿಟ್ಟಿಲ್ಲ ಕ್ರಿಯಾಶೀಲ ಎದುರು ವರ್ಕ್ ಮಾಡ್ತಾ ಇದ್ದಾರೆ ಮುಂದಿನ ಕರಾವಳಿ ಟೀಚರ್ಸ್ ಆನ್ಲೈನ್ ಏನೋ ಒಂದು ಮಾಡಿದ್ರು ಅವ್ರು ಬಂದಿದ್ರು ಟೀಚರ್ ಅಂತ ಉಳಿಸುವಾಗಿ ಟೀಚರ್ಸ್ ಕೊರತಿದ್ದಕ್ಕಾಗಿ ಹೀಗಾಗಿ ಒಟ್ಟಿನಲ್ಲಿ ಭಾಳಷ್ಟು ಜನರು ಭಾಳಷ್ಟು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇದು ಹೊಸ ಒಂದು ಅವಕಾಶ ಮಾಡಿಕೊಟ್ಟಿತ್ತಲ್ಲ ಮತ್ತು ಅದೇ ಕಾಲಕ್ಕೆ ಶಿಕ್ಷಣ ಸಂಸ್ಥೆ ಕಟ್ಟಡಗಳು ಭಾಳ ಸುಂದರವಾಗಿ ಮಾಡಿದ್ದಾರೆ ವರ್ಕ್ ಭಾಳ ಮಾಡಿದ್ದಾರೆ ಅದನ್ನು ಇನ್ವೆಸ್ಟ್ಮೆಂಟ್ ಭಾಳ ಮಾಡಿದ್ದಾರೆ ಮತ್ತು ಅದಕ್ಕೆ ದಾನಿಗಳು ಸಾಕಷ್ಟು ಇದ್ದಾರೆ ಅವರೆಲ್ಲ ಅದರ ಸಂಘಟನೆಯ ಒಂದು ಏನಪ್ಪ ಅಂದ್ರೆ ಆರ್ಥಿಕತೆವಾಗೂ ಕೂಡ ಸಬಲವಾದಂಥ ಸಂಸ್ಥೆ ನಿಜವಾಗಿಯೂ ಅದೊಂದು ಯಾಕೆಂದ್ರೆ ಸಾಲ ಮಾಡಿದ್ರೆ ನಡೆಸುವಂಥ ಒಂದು ಮನೋವೃತ್ತಿ ಅವರಲ್ಲಿ ಎಲ್ಲರೂ ಅದ ಅಲ್ಲಿ ಎಲ್ಲ ಮೆಂಬರ್ಗಳಿಗೆ ಬೆಳೀತಿರೋದು ಪ್ರಾಮಾಣಿಕ ವರ್ಕ್ ಮಾಡುವಂಥ ಮಕ್ಕಳಿಗೆ ನಾವೇನೋ ಮಾಡಬೇಕು ಅನ್ನೋದು ಹಾಗೆ ಸಾಕಷ್ಟು ಅವರು ಅನುಕೂಲವಂತರಿದ್ದಾರೆ ಅಂತಲ್ಲ ಅನುಕೂಲವಂತರ ಈ ಶಿಕ್ಷಣಕ್ಕೆ ಹೆಂಗೆ ಖರ್ಚು ಮಾಡೋದು ಬಹಳ ಕಡಿಮೆ ಹೌದು ಶಿಕ್ಷಣಕ್ಕೆ ಅದು ಕೂಡ ಅದು ಅದು ಕಡಿಮೆ ಖರ್ಚಿನಲ್ಲಿ ಎಲ್ಲರಿಗೂ ಮುಟ್ಟಿಸುವಂಥದ್ದು ಫೀನು ಭಾಳ ಇಲ್ಲ ಗೌರ್ಮೆಂಟ್ ಜೊತೆಗೆ ಅಥವಾ ಯೂನಿವರ್ಸಿಟಿ ಪಿ ಜೊತೆಗೆ ಸ್ವಲ್ಪ 1,000-2,000 ತೆಗೆದುಕೊಳ್ಳುವಂಥದ್ದು ನಡಿಬೇಕಲ್ಲ ನಾವೆಲ್ಲ ಹೌದು ಉಳಿದ ಕಡೆ ನಾವು ಡೊನೇಷನ್ ನೋಡಿದಾಗ ಇಬ್ಬರೇ ಇವತ್ತು ನಾವು ಕಿಂಡರ್ ಗಾರ್ಡನ್ಗೂ ಮತ್ತೆ ಬೇಕಾದಾಗ 20,000 ಕೊಡ್ರಿ 50,000 ಕೊಡ್ರಿ ಲಕ್ಷ ಕೊಡ್ರಿ LKG UKG ಹುಡುಗರು ಅಡ್ಮಿಷನ್ಗೆ 50,000-60,000 ಲಕ್ಷ ಮತ್ತಲ್ಲಿ ಈವನ್ ಕನ್ನಡ ಮಾಧ್ಯಮನೂ ಅದ ಇಂಗ್ಲೀಷ್ ಮಾಧ್ಯಮ ಮಾಡ್ತಾ ಇದ್ದಾರೆ ಅಲ್ಲಿ ಆ ಮಕ್ಕಳು ಭಾಳ ಹೆವಿ ಆಗದಂಗೆ ಮತ್ತು ಅದ್ರ ಜೊತೆ ಇನ್ನೂ ಭಾಳ ಮಹತ್ವದ ಏನಂದ್ರೆ ಎಲ್ಲರ ಫೀನು ಅವ್ರಿಗೆ ಎಷ್ಟು ಸಾಧ್ಯ ಅವ್ರು ಯುಗಿ ತಕ್ಕಂಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಕರೆಕ್ಟ್ ಡೇಟ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅನೇಕ ಸಂಸ್ಥೆಗಳು ನೋಡಿದ್ವಿ ನಾವು ಇವೆಲ್ಲ ಪ್ರೈವೇಟ್ದಲ್ಲಿ 6,000 ಪೇಮೆಂಟ್ ಮಾಡೋಂಥ ಅನೇಕ ಸಂಸ್ಥೆಗಳು ನೋಡಿದ್ವಿ ನಾವು ಅದನ್ನು ಬಿಟ್ಟು ಅವರಾಗಿ ಓಡಿ ಹೋಗುವಂಥ ಒಂದು ಪರಿಸ್ಥಿತಿ ನೋಡಿದ್ವಿ ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂತೋಷ ಪಡುವಂಥ ಒಂದಿಷ್ಟು ಏಡೆಡ್ ಆಗಿದೆ ಇನ್ನೂ ಆಗಬೇಕಾಗಿದೆ ಪ್ರಯತ್ನ ನಡೆಸಿದಾರೆ ಮತ್ತು ಸರ್ಕಾರಗಳು ಅಂದರೆ ನಿಮ್ಗೆ ಗೊತ್ತದಪ್ಪ ಯಾವ ರೀತಿ ಅಂತೇಳಿ ಅದರಾಗ ರಾಮಕೃಷ್ಣ ಹೆಗಡೆ ಮಹಾಶಯರು ಹೋಗೋ ಮುಂದೆ ಶಾಶ್ವತ ಅನುದಾನ ರೈತ ಮಾಡಿ ಹೋಗಿಬಿಟ್ಟಿದ್ದಾರೆ ಅವು ಅದನ್ನು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಪೈದ ಅನ್ಯಾಯ ಆಗ್ತದೆ ಸಂಸ್ಥೆ ನಡೆಸೋರಿಗೆ ಇನ್ನೂ ಇವನ್ ಇವತ್ತಿನ ಸರ್ಕಾರಗಳು ಸಹಿತ ಅನುಭವಕ್ಕೆ ಬರ್ತಾ ಇಲ್ಲ ಕಬರಿ ಎಲ್ಲ ನಮಗೆ ಮಾಡಲಿಕ್ಕೆ ಹೋಗೋದಿಲ್ಲ ಜೇರಿ ಕೊಡೋರಪ್ಪ ಅಂತ ಶಿಕ್ಷಣ ಖರ್ಚು ಮಾಡೋದು ಚಿಂತೆ ಬರ್ತದೆ ಆದರೆ ಈ ಒಂದು 40% 20% 50% ಪಡ್ಕೊಂಡು ಹೋಗೋರಿಗೆ ತೋರ ಮಾಡೋ ಏನು ಕೊಟ್ಟುಬಿಡ್ತಾರೆ ಅಂದರೆ ಅವ್ರಿಗೂ ಅದರ ಕಮಿಷನ್ ಇರ್ತದೆ ಇಲ್ಲಿ ಕಮಿಷನ್ ಇರೋದಲ್ಲ ಇದೆಲ್ಲ ನೆಲೆಯಲ್ಲೇ ಒಂದು ಆದರ್ಶ ಶಿಕ್ಷಣ ಸಂಸ್ಥೆ ತಮ್ಮ ಕಂಡು ಬರ್ತಾ ಇದೆ ಇತ್ತೀಚೆಗೆ ಎಲ್ಲ ಸುತ್ತಮುತ್ತ ಕೇಳಿದಾಗ ಆ ವಿದ್ಯಾರ್ಥಿ ಜೊತೆ ಕೇಳಿದಾಗ ಕೆಲವೊಂದಿಷ್ಟು ತಕರಾರು ಅಲ್ಲೆಲ್ಲ ಇರ್ಬೋದಿಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ ಬಟ್ ಒಳ್ಳೆ ಸಂಸ್ಥೆಗಳನ್ನ ನೋಡಿದಾಗ ಇದೊಂದು ಒಳ್ಳೆ ಸಂಸ್ಥೆಯಪ್ಪ ಅದು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ BA BCOM ನಡೆಸೋದಂದ್ರೆ ಎಲ್ಲಿ ಇನ್ಕಮ್ ಇರುವುದಿಲ್ಲ ರೀ ಯಾಕಂದ್ರೆ ನೀವು PUC ಸೈನ್ಸ್ ಕೆಲಸ ಐತ್ರೆ ಅಟ್ಲೀಸ್ಟ್ ಟ್ಯೂಷನ್ ಪೇ ಅಂತೇಳಿ ಮತ್ತೊಂದು ಏನು ಹೆಚ್ಚು ಹೋಗ್ಬೋದು ಇಲ್ಲಿ BCOM BA ಹುಡುಗರು ಪಾಪ ಬಡ ಮಕ್ಕಳು ಬಂದಿರ್ತಾರೆ ಅವ್ರಿಗೆ ಕೂಡ ಅವ್ರಿದ್ದಾರೆ ಪಾಪ ಮುಂಜಾನೆ ಸಾಯಂಕಾಲ ದುಡಿದಾಗ 300 ರೂಪಾಯಿ ಪಗಾರ ಬೆಳೆದ್ರೆ ಅಂಥ ಮಕ್ಕಳು ಅವ್ರು ಬರ್ತಾ ಇದ್ದಾರೆ ಅಂಥವ್ರ ಮಕ್ಕಳು ಕಲಿತಾ ಇದ್ದಾರೆ ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಶಿಕ್ಷಣ ಸಂಸ್ಥೆ ಅವರು ಅದಕ್ಕೆ ಈ ಅದ್ರ ಜೊತೆಗೆ ಉದ್ಯೋಗ ಮೇಳ ಮಾಡಿದ್ದು ಮತ್ತು ಇನ್ನೊಂದು ಹೇಳಿದೆ ನಿಮಗೆ ಜಸ್ಟ್ ಮೈಸೂರು ಯೂನಿವರ್ಸಿಟಿ ಜೊತೆಗೆ ಸಂಲಗ್ನ ಮಾಡಿಕೊಂಡು ಇನ್ನು ಸುತ್ತಮುತ್ತ ಎಲ್ಲರೂ ಮನೆಯಲ್ಲಿ ಕೂಡ ನೀವು ಡಿಸ್ಟೆನ್ಸ್ ಎಜುಕೇಷನ್ ಪಡಿಬೋದು ಅಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಕಲ್ಲೂಳೆ ಆಯಿತು ಇವನ್ ಮೂಳಿಗೆ ಆಯ್ತು ಸುತ್ತಮುತ್ತೆಲ್ಲ ಅಥವಾ ಇಲ್ಲಿ ಹರುಗಿರಿ ಎಲ್ಲ ಕಡೆ ಬರೋದು ಹರುಗಿರಿ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಆದಷ್ಟು ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗುವಂತ ಮಾಡಿದ್ದಾರೆ ಒಳ್ಳೆ ಪ್ರಯತ್ನ ಸುತ್ತಮುತ್ತ ಹಳ್ಳಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಸೊ ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಇದರಿಂದ ಗೋಕಾಕದಲ್ಲೂ ಕೂಡ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಕಲ್ಕೊಬೇಕು
ಇಲ್ಲ ಬೇಗ ಆದರ್ಶ ಬೇಕು ಇಲ್ಲ ಹೌದು ನಡೆದುಕ ಇಲ್ಲ ಸರ್ ಸರ್ಕಾರ ದುಡ್ಡು ಬರೋದಿಲ್ಲ ಅನ್ನೋದು ಒಪ್ಪು ನಾವು ಮಾತನ್ನ ಆದ್ರೆ ಅದು ಪ್ರಿನ್ಸಿಪಲ್ ಇರ್ತದಲ್ಲ ಬಿಸ್ನೆಸ್ ಮಾಡಲಾರ್ದ ಒಂದು ನೈತಿಕ ನೆಲೆಗಟ್ಟು ಮೇಲೆ ಮಾಡಿದ್ರೆ ಒಂದು ಅಡ್ಡಿ ಇಲ್ಲ ಎವ್ರಿ ಎಜುಕೇಷನ್ ಇಸ್ ನಾಟ್ ಪ್ರಾಫಿಟೇಬಲ್ ನಾನ್ ಪ್ರಾಫಿಟೇಬಲ್ ಸೆಕ್ಟರ್ ಅದು ಹಂಗಂತ ದಿವಾಳಿ ಆಗ್ಬೇಕು ಅಂತ ನಾ ಹೇಳೋದಿಲ್ಲ ಹಾಕಿದವ್ರು ದಿವಾಳಿ ತಗೋಬೇಕಪ್ಪ ಅವ್ರ ಭೂಮಿ ಎಲ್ಲ ಹೋಗ್ಬೇಕು ಅಂತ ಅಲ್ಲ ಅವ್ರು ಬದುಕಬೇಕು ಯಾಕಂದ್ರೆ ಒಂದು ಮಿನಿಮಮ್ ಇರ್ತದೆ ಅದಕ್ಕೆ ಒಂದು ಆದರ್ಶ ಇರ್ತದೆ ಈಗ ನೋಡ್ರಿ ಯಾವುದೇ ವ್ಯಾಪಾರಿ ಇದ್ರೆ 10% ಲಾಭ ತಗೊಂಡ್ರೆ ಯಾರು ಏನು ತಕರ ಮಾಡೋದಿಲ್ಲ ಆದ್ರೆ ಒಬ್ಬ ವ್ಯಾಪಾರಿ 20-30 ಇವಾಗ ನೋಡಿ ಯಾವ್ದಂತೀರ ನೀವು ಐ ಎ ಎಸ್ ಐ ಪಿ ಎಸ್ ಕೋಚಿಂಗು ನೀಟ್ ಕೋಚಿಂಗು ಅಬ್ಬಬ್ಬಬ್ಬ ಏನು ಸರ್ ಫೀಸ್ ಅದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 100,000 ರೂಪಾಯಿ ಹರ್ಕೊಂಡ್ಬಿಡ್ತಾರೆ 2.5 ಲಕ್ಷ 3 ಲಕ್ಷ ಸೊ ಅಂಥವೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಇದು ಹೆಂಗೆ ಅನಿಸುತ್ತೆ ನಿಮಗೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಪ್ರಯತ್ನವನ್ನು ಅಲ್ಲಿ ಸಂಸ್ಥೆಯವರು ಮಾಡಿದ್ದಾರೆ ಅದರಲ್ಲೂ ಬಸಗೌಡರಂಥ ವ್ಯಕ್ತಿ ಮೊದಲು ಮಾಜಿ ಇವರು ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥವ್ರು ಒಂದು ಸ್ವಲ್ಪ ಟೈಮ್ ಭಾಳ ಒಳ್ಳೆಯ ಒಂದು ಮಾನಸಿಕ ಸ್ಥಿತಿ ಇದ್ದವರು ಬಟ್ ಇವತ್ತಿನ ಈ ದರಿದ್ರ ರಾಜಕೀಯ ಭ್ರಷ್ಟಾಚಾರ ರಾಜಕೀಯ ತೋರಿಸೋದು ಬೇಡಪ್ಪ ನಮಗೆ ಶಿಕ್ಷಣದಲ್ಲಿ ಏನೋ ಒಂದಿಷ್ಟು ಮಾಡೋ ನಮ್ಮ ಮಕ್ಕಳಿಗೆ ಅಂತೇಳಿ ಉತ್ಸಾಹ ಬಿಟ್ಟು ಯಾಕಂದ್ರೆ ಯಾರೋ ತಿಂದು ಯಾರಿಗೂ ಬರೀ ಹೋಗುವಂಥ ಪ್ರಸಂಗ ಅದಾವ ನಮ್ಮ ಹೆಸರು ಕೆಡೋದು ಬೇಡ ಅಂತೇಳಿ ಹೌದು ಪ್ರಾಮಾಣಿಕವಾಗಿ ಒಂದು ನೆಲೆಸ್ತಾ ಇದ್ದಾರೆ ಅದಕ್ಕೆ ಆ ಸಂಸ್ಥೆ ಚೆನ್ನಾಗಿ ರನ್ ಆಗಲಿಕ್ಕೆ ಯಾಕಂದ್ರೆ ಅದನ್ನು ನಾವು ಲಾಭ ಮಾಡ್ಕೋಬೇಕಂದಾಗ ದುರಾಸೆ ಹುಡ್ತದೆ ಹೌದು ಅದೇ ಕಾಲಕ್ಕೆ ಒಂದು ಬಂದರ ಧನವನ್ನು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿ ಅವ್ರು ಮುಟ್ಟುವಂಥ ಕೆಲಸ ಮಾಡಿದರೆ ಎಷ್ಟು ಅನುಕೂಲಗಳಾಗ್ತವೆ ಅದು ಸೇಲ್ ಅದೊಂದು ಇಲ್ಲೇನಪ್ಪ ಅಂದ್ರೆ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ನಾವೆಲ್ಲರೂ ಅದನ್ನು ನೆನೆಸುವಂಗಾಗಿದೆ ಒಂದು ಎಕ್ಸಾಂಪಲ್ ಆಗಿದ್ರೆ ಸರ್ ಅಲ್ಲಿ ನೀವು ಹೋದಾಗ ಅಂದರೆ ಶಿಕ್ಷಣ ಸಂಸ್ಥೆಗೆ ಹೋದಾಗ ಇನ್ನೂ ಒಂದು ಸ್ವಲ್ಪ ಏನಂತೀರ ನೀವು ಟೆಕ್ನಿಕಲ್ ಆಗಿ ಅಂದರೆ ಇನ್ ದ ಸೆನ್ಸ್ ದಟ್ ಇಂಜಿನಿಯರಿಂಗ್ ಆಗಲಿ ಆಮೇಲೆ ಅದರ ಜೊತೆ ಜೊತೆಗೆ ಮೆಡಿಕಲ್ ಆಗಲಿ ಪ್ಯಾರಾಮೆಡಿಕಲ್ಸ್ ಆಗಲಿ ಇಂಥವೇನಾದರೂ ಸಂಸ್ಥೆಗಳನ್ನು ತೊಗೊಂಡು ಬರುವಂತಹ ಐಡಿಯಾ ಏನಾದರೂ ಅವ್ರಲ್ಲಿದೆಯಾ ಅವರಲ್ಲದ ಇಲ್ಲಂತಲ್ಲ ಐಡಿಯಾಗಳಿದ್ದಾವೆ ಆದರೆ ಅದಕ್ಕೆಲ್ಲ ಬಂಡವಾಳ ಒಂದು ಬೇಕಲ್ಲ ಯಾವ್ದು ಹುಡುಬೇಕಾದ್ರೆ ಮೇನ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪ್ರತಿಯೊಂದು ಇವತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಲಿ ಒಳ ಅಧಿಕಾರಶಾಹಿ ವರ್ಗದವರು ಅಧಿಕಾರಶಾಹಿ ಮಾತು ಹೇಳ್ತಿದ್ದೀನಪ್ಪ ಅಂತಂದ್ರೆ ಗೋಕಾಕಲ್ಲಂತೂ ಯಾವುದೋ ಮೆಡಿಕಲ್ ಕಾಲೇಜಸ್ ಇಲ್ಲ ಬರುವ ಸಾಧ್ಯತೆಗಳು ಇಲ್ಲ ಬರುವ ಸಾಧ್ಯತೆಗಳನ್ನು ಇಲ್ಲ ಮಾಡೋಕ್ಕೂ ಆಗಲ್ಲ ಅಲ್ವಾ ಸೊ ಏನು ಉಳಿದಿದ್ದೇನಪ್ಪ ಅಂತಂದ್ರೆ ಮೂಡಲ್ಗಿ ಮೂಡಲ್ಗಿ ತಾಲೂಕು ಹೊಸದಾಗೈತೆ ಸೊ ಮೂಡಲ್ಗಿ ತಾಲೂಕು ಅದರಲ್ಲೂ ಕಲ್ಲೊಳ್ಳಿಯಲ್ಲೇ ಇವರೇನಕ್ಕೆ ಇನಿಷಿಯೇಟಿವ್ ತಗೋಬಾರ ಅಂದ್ರೆ ಐಡಿಯಾ ಆಯ್ತಾ ಅಂತ ಕೇಳಿದ್ರು ಐಡಿಯಾ ಇದ್ದಾವೆ ಆದ್ರೆ ಏನಾಗಿದಪ್ಪ ಅಂದ್ರೆ ಇವತ್ತು ಯಾವುದೋ MBBS ಕಾಲೇಜ್ ಮಾಡ್ತೀನಿ ಅಥವಾ BE ಕಾಲೇಜ್ ಮಾಡ್ತೀನಿ ನೀವು ಲಾಭಕ್ಕಾಗಿ ಮಾಡ್ತೀರಿ ನಮ್ಗೆ ಇಂದಿಷ್ಟು ಪರ್ಸೆಂಟ್ ಕೊಡ್ರಿ ಹಣದ ಪರ್ಮಿಷನ್ ಕೊಡ್ತೀವಿ ಅನ್ನೋಂತ ಅಧಿಕಾರಶಾಹಿ ವರ್ಗದವರ ರಾಜಕೀಯ ವರ್ಗದವರಿದ್ದಾರೆ ಅವರೆಲ್ಲ ಒಪ್ಪಿಸ್ಕೊಳ್ತಾರೆ ನಿಮ್ಗೆ ಗೊತ್ತದ ಪರಿಸ್ಥಿತಿ ಅಲ್ಲ ದುಡ್ಡು ಕೊಡ್ಲಾರ ಒಪ್ಪಿಕೊಳ್ಳಾರ ಅಂತ ಇದ್ದಾರೆ ಅಲ್ಲ ಮೊದಲು ಮೇನ್ ಆಗಿ ಹೇಳ್ಬೇಕಪ್ಪ ಅಂತಂತಂದ್ರೆ ನಾವು ಮತದಾರರು ಒಂದ್ ಸ್ವಲ್ಪ ಮತ ಚಲಾಯಿಸುವಾಗ ಸೂಕ್ಷ್ಮ ರೀತಿ ಅಂದ್ರೆ ಯೋಚನೆ ಮಾಡಿ ಮತ ಚಲಾಯಿಸಿದ್ರೆ ನಿಜವಾಗಿಯೂ ಈ ದೇಶ ಸಮಸ್ಯೆ ಇರೋದ ಮತದಾರರಲ್ಲ ತಮ್ಮ ನಾವು ಯಾರಿಗೆ ಓಟ್ ಹಾಕ್ತಾ ಇದ್ದೀವಿ ಅವ್ರು ಯಾರಿದ್ದಾರೆ ಅವ್ರು ಏನು ಮಾಡ್ತಾರೆ ಅನ್ನೋ ಇತಿಹಾಸ ತಿಳ್ಕೊಳ್ಳಾರದ 500-1,000 ತಮ್ಮನ್ನು ತಾವು ಮರ್ಕೊಳ್ಳೋದನ್ನು ನೋಡಿದಾಗ ಮತ್ತು ಇನ್ನು ಇಂಥವ್ರ ದುಡ್ಡು ಕೂಡ ಆಯ್ಕೆದವರು ಆ ದುಡ್ಡು ಮರ್ಕೊಳ್ಳೋಕೆ ಓಡಾಡ್ತಾರೆ ಅವರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸರ್ ಇಲ್ಲಿ ಪ್ರೊಫೆಷ್ನಲ್ಲಾಗಿ ಗೋಕಾಕಲ್ಲಿ ನಾನು ಇಲ್ಲಿವರೆಗೂ ನೋಡಿದಾಗೆ ಪ್ರೊಫೆಷ್ನಲ್ಲಾಗಿ ಕೋರ್ಸಸ್ ಇರುವಂಥ ಅಂದರೆ ಪ್ರೊಫೆಷ್ನಲಿಸಮ್ ಬೆಳೆಸುವಂಥ ಅಂದರೆ ಜರ್ನಲಿಸಮ್ ಆಯಿತು ಆಮೇಲೆ ಅದ್ರ ಜೊತೆ ಜೊತೆಗೆ ಏನಂತೀರ ನೀವು ಇಂಥ ಮೆಡಿಕಲ್ಲು ಪ್ಯಾರಾಮೆಡಿಕಲ್ಸ್ ಹೌದು ನರ್ಸಿಂಗ್ ಕಾಲೇಜಸ್ಗಳಿವೆ ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಬಟ್ ಅಲ್ಲಾದರೂ ಕೂಡ ಸಾಕಷ್ಟು ಹಣ ಹರ್ಕೊಂತಾರೆ ಹೌದು ಅದು ಕೇಳಿದ್ದೀನಿ ಸುದ್ದಿಗಳು ಕೇಳಿದ್ದೀನಿ ದುಡ್ಡಿಗಾಗಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಅವರು ದುಡ್ಡು ಹರ್ಕೊಳ್ತಾರೆ ಆದರೆ ಈ ಇಂಥ ಒಂದು ಮನಸ್ಥಿತಿ ನಮ್ಮ ಬಸ್ಗೌಡರು ನೋಡಿದಾಗ ಅವ್ರ ಜೊತೆಗಾರರು ನೋಡಿದಾಗ ನನಗೆ ಅನಿಸ್ಲಿಲ್ಲ ಅವ್ರು ಬದುಕುವುದಕ್ಕಾಗೆ ತಮ್ಮ ಅನುಕೂಲ ಆಗುವಷ್ಟು ಎಷ್ಟು ಬೇಕು ಅಷ್ಟು ತಗೊಳ್ತಾರೆ ಮೇಡ ಅತಿಯಾಗಿ ಹರ್ಕೊಳ್ಳುವಂಥ ಪ್ರವೃತ್ತಿ ಅಲ್ಲಿಲ್ಲ ಹೀಗಾಗಿ ಅವ್ರಿಗೆ ಇನ್ನೊಬ್ರಿಗೆ ಕೊಡಬೇಕು ಅಂತ ಹೊತ್ತು ವಿಚಾರ ಮಾಡ್ತಾರೆ ಯಾಕಪ್ಪ ಎಷ್ಟು ದುಡ್ಡು ಕೊಡ್ಬೇಕು ಇವ್ರಿಗೆ ಯಾಕಂದರೆ ನಿನ್ನೆ ಅಲ್ಲಿ ಅವರು ಊಟದ ಎಷ್ಟು ಸಿಂಪಲ್ ಇತ್ತಂದರೆ ಅಲ್ಲೇ ಬಂದಂಥ ಮಕ್ಕಳಿಗೆ ಬಂದಂಥದ್ದು ಒಂದು ಇತರೊಳಗೆ ಅದ ರೇಷನ್ ಅಕ್ಕಿ ಅನ್ನ ಸಾರ ಒಂದು ಶಿರ ಮಾಡ್ತಾ ಅವು ನಮ್ಮ ಜೊತೆ ಕೂತು ಊಟ ಮಾಡಿ ಶಿರ ಅಂದರೆ ಕೇಸರಿ ಬಾತ್ ಯಾವ ಶಿರ ಅಂತಲ್ಲ ಅದಕ್ಕೇನದ ನಮ್ಮ ಜೊತೆ ಕೂತು ಊಟ ಮಾಡಿದ್ವಿ ಅವ್ರು ಸಿಂಪ್ಲಿಸಿಟಿ ತೋರಿಸ್ತದೆ ಅವ್ರಿಗೆ ಮಾಡಬೇಕು ಅನ್ನೋದು ಒಂದು ಧ್ಯೇಯ ಅದ ಮತ್ತು ಅವ್ರಿಗೆ ಇದನ್ನು ನಮ್ಮ ಇದನ್ನ ಮೇಲೆ ದುಡ್ಡು ಮಾಡ್ಕೊಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ ಮನಸ್ಥಿತಿ ಇಲ್ಲ ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಗೋಕಾಕ್ ಅಂದರೆ ಗೋಕಾಕ್ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅದರಲ್ಲೂ ಕೂಡ ಮೂಡಲಗಿ ಹೊಸದಾಗಿರುವಂತಹ ತಾಲೂಕು ಅಲ್ಲಿ ಈ ಟೈಪ್ ಕೆಲಸಗಳಾಗ್ತಾ ಇವೆ ಅಂದರೆ ಉದ್ಯೋಗ ಮೇಳಗಳು ಬರ್ತಾ ಇವೆ ಸೊ ಇಂಥವ್ರ ಕೈಯಲ್ಲಿ MSc, MCOM ಅಂದರೆ ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳುವಂಥ ಹುಡುಗರು ಕೂಡ ಅಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ಗೆ ಒಂದು ಆಸ್ಪದ ಇದೆ ಹೌದಾ ಪರ್ ನಾವು ಮಾಡ್ಕೊಬೋದಪ್ಪ ಇಲ್ಲಿ ಏನಾದರೂ ಮಾಡ್ಕೊಬೋದು ಅಂತ ಸೊ ಹೇಳೋದೇನಪ್ಪ ಅಂತಂದರೆ ಸರ್ಕಾರದಲ್ಲಿ ಒಂದು ಮನವಿ ಈ ಟೈಪ್ ಸಂಸ್ಥೆಗಳಿರುತ್ತವೆ
ಎಲ್ಲರೂ ದುಡ್ಡಿಗೆ ನಿಂತಿರಲ್ಲ. ಸೊ ಸರ್ಕಾರ ಒಂದು ಸ್ವಲ್ಪ ಅವರನ್ನು ಹುಡುಕಿ ಹೆಕ್ಕಿ ತೆಗೆದು ಅವ್ರಿಗೆ ಒಂದು ಸ್ವಲ್ಪ ಅನುದಾನವನ್ನು ನೀಡಿ, ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂತಂತಂದರೆ, ಬೋಕಾ ಬೆಳಗಾವಿಯಲ್ಲಿ ಏನಂತೀರ ನೀವು, ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ ಇವೆ, ಬಟ್ ಗೋಕಾಕಲ್ಲಿ ಆ ಟೈಪ್ ಯಾವೂ ಇಲ್ಲ. ಮತ್ತು ಪ್ರೊಫೆಷ್ನಲಿಸಮ್ ಬೆಳೆಸುವಂತಹ ಕೋರ್ಸ್ಗಳು ಕೂಡ ಯಾವೂ ಇಲ್ಲ. ಅಂದರೆ ಏನಂತೀರ ನೀವು, ಜರ್ನಲಿಸಮ್ ಆಯಿತು, ಯು ಐ ಯು ಎಕ್ಸ್ ಕೋರ್ಸಸ್ ಆಯಿತು. ಯು ಐ ಯು ಎಕ್ಸ್ ಅಂತಂತಂತಂದರೆ ಇದನ್ನು ಏನಂತೀರ ನೀವು, ವೆಬ್ ಡಿಸೈನಿಂಗ್ ಆಗಲಿ ಏನೇ ಆಗಲಿ, ವಿಡಿಯೋ ಎಡಿಟಿಂಗ್ ಕೋರ್ಸಸ್ ಆಗಲಿ, ಯಾವೂ ಇಲ್ಲ. ಸೊ ಇಂಥ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ರೆ ಇನ್ನೂ ಒಂದು ಸ್ವಲ್ಪ ಇಲ್ಲಿಂದ ಟ್ಯಾಲೆಂಟ್ಗಳು ಹೊರಹೊಮ್ಮುತ್ತವೆ. ಅಂದರೆ ಇಲ್ಲಿಂದ ಜನ ಹೊರಗಡೆ ಹೋಗಿ ಕಲಿತಿದ್ದಾರೆ. ಮತ್ತು ಒಂದು ಮಾತು ಹೇಳಿದರೆ ಅವರು, ನಿನ್ನೆ ಅದು ನೆನಪು ಮಾಡಿ ಹೇಳಬೇಕಾಗಿತ್ತು ಬಸಗೌಡರು, ನಾ ಎಲ್ಲಿ ಹೋದರೂ ಪೊಲೀಸರು ಇಲ್ಲಿಸರು ಬರ್ತಾರೆ ನಮ್ಮಲ್ಲಿ ಕಲ್ತೀವಿ ಸರ್ ಹೇಳ್ತೀವಿ ಭೇಟಿ ಆದಾಗ ಏನು ಮಾಡ್ತಾರೆ, ನಮ್ಗೆ ಹೆಮ್ಮೆ ಅನ್ನುತ್ತದೆ ಅಟ್ಲೀಸ್ಟ್ ಪೊಲೀಸರು ಮತ್ತೆ ಅಧಿಕಾರಿಗಳು ಆಗ್ತಾ ಇದ್ದಾರೆ ಅಂತ. ಹೌದು, ಅಂದ್ರೆ ಅವ್ರಿಗೆ ಆ ಖುಷಿ, ಒಬ್ಬ ಪೊಲೀಸ್ ನಮ್ಮ ಸಂಸ್ಥೆ ಆದ ಆಗಿದ್ದಾನಪ್ಪ ಅಂದ್ರೆ ಅದು ಖುಷಿ ಪಡ್ತಾರೆ ಅವ್ರು. ಖುಷಿ ಅದು ಅವರಲ್ಲಿ ಅಲ್ಲೇ ಸಂತೃಪ್ತಿ ಅದ, ಸಂತೃಪ್ತಿ. ನಾವು ಎಷ್ಟು ದುಡ್ಡು ಹರ್ಕೊಂಡು ಅಂತ ಇಲ್ಲ, ನಾವು ಮಕ್ಕಳು ಹೊರಗಿದ್ದಲ್ಲಪ್ಪ ಮಾತಾಡ್ಸೋದು ಖುಷಿ ಅದ. ಇದು ಅವ್ರ ದೊಡ್ಡತನ ತೋರಿಸುವಂಥದ್ದು. ಸೊ ಅದನ್ನೇ ಹೇಳ್ತಿದ್ದೀವಲ್ಲ, ಸೊ ಈ ಟೈಪ್ ಪ್ರೊಫೆಷ್ನಲಿಸಮ್ ಕೋರ್ಸಸ್ ಆಗಲಿ ಏನೇ ಆಗಲಿ ಇನ್ನೂ ಗೋಕಾಕ್ ಜನತೆಗೆ ಬೇಕು. ಗೋಕಾಕ್ ಸುತ್ತಮುತ್ತಲು ಇರುವಂತಹ ಅಂದರೆ ಕಲ್ಲೊಳ್ಳಿ ಆಗಲಿ ಮೂಡಲಗಿ ಆಗಲಿ, ಸೊ ಈ ಜನತೆಗೆ ಬೇಕು. ಸೊ ಒಂದೇನಪ್ಪ ಅಂದರೆ ಒಂದು ಸವಿನಯ ಪ್ರಾರ್ಥನೆ ಇಲ್ಲಿ ಆಡಳಿತದಲ್ಲಿರೋರಿಗೂ ಆಯಿತು ಮತ್ತು ಎಲ್ರಿಗೂ ಆಯಿತು, ಅಧಿಕಾರಿಗಳಿಗಾಯಿತು ಎಲ್ರಿಗೂ, ಒಂದು ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ಯಾರಾದರೂ ಮುಂದೆ ಹೋಗ್ತಾ ಇರ್ತಾರೆ ಅವ್ರು ನೀಡೋ ಜಗಕ್ಕೆ ಹೋಗ್ಬಿಡಿ ಅಲ್ವಾ. ಜಗದಾದರೂ ಕೂಡ ಅದು ಬಿಲ್ ಥರ ಇರಲಿ, ಜಗ್ಗಿ ಮುಂದೆ ಹೋಗಲಿ ಅದು, ಆ ಜಗ್ಗಿ ಅದು ಬಿಲ್ಲದ ಏನಂತೀರ ನೀವು, ದಾರ ಹರಿದೋಗ್ಬಿಡಬಾರ್ದು ಅದು ಮುಂದೆ ಹೋಗ್ದಾಗೆ. ಸೊ ಆ ಟೈಪ್ ಒಂದು ಸ್ವಲ್ಪ ನೋಡಿಕೊಂಡು ಎಳೀರಿ, ಬೇಡ ಅಂತ ಹೇಳ್ತಿಲ್ಲ, ಬಟ್ ಸಮಾಧಾನದಿಂದ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಇಲ್ವೋ ಸ್ಕ್ರೂಟಿನಿ ಮಾಡಿ ಅವ್ರಿಗೆ ಅನುದಾನವನ್ನು ರಿಲೀಸ್ ಮಾಡಿದ್ರೆ ಇನ್ನೂ ಸಾಕಷ್ಟು ಕೆಲಸಗಳು, ಇನ್ನೂ ಪ್ರತಿಭೆಗಳು ಸಿಕ್ಕಾಪಟ್ಟೆ ಇವೆ ಗೋಕಾಕ್ ಜನತೆ ಸುತ್ತಮುತ್ತಲು. ಸೊ ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ, ಹೇಗನ್ನಿಸ್ತು ನಿಮಗೆ ಈ ಶೋ, ಸರಿ ಅನ್ನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆ ಜೊತೆಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಏನಕ್ಕಪ್ಪ ಅಂತಂದರೆ ಇದು ಹೇ ಸೀತಾರಾಮ್, ನಮಗೆ ಯಾವುದು ಅಂದರೆ ಸತ್ಯ ಅಂತ ಅನ್ಸುತ್ತಲ್ಲ, ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸೇ ಬಿಡ್ತೀವಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.